ದಿನದಿಂದ ದಿನಕ್ಕೆ ಜೋರಾಗುತ್ತಲೇ ಇದೆ ಕಾವೇರಿ ಕಿಚ್ಚು. ತಮಿಳುನಾಡಿಗೆ ನೀರು ಬಿಡುಗಡೆ ವಿರುದ್ಧ ಸಿಡಿದೆದ್ದಿದ್ದಾರೆ ಕನ್ನಡಿಗರು. ದಿನದಿಂದ ದಿನಕ್ಕೆ ಈಗ ಕಾವೇರಿಯ ಕಿಚ್ಚು ಜೋರಾಗ್ತಾನೆ. ತಮಿಳುನಾಡಿಗೆ ನೀರು ಬಿಡುಗಡೆ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ನಿನ್ನೆ ಬಿಜೆಪಿ ಪ್ರತಿಭಟನೆ ಮಾಡಿತು, ಇವತ್ತು ಮಂಡ್ಯ ರೈತರ ಪ್ರತಿಭಟನೆ. ತಮಿಳುನಾಡಿಗೆ ನೀರು, ರೈತರ ಗೋಳು ಕೇಳೋರ್ ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ರೈತರು. ರೈತರ ಹಿತ ಬಲಿಕೊಟ್ಟು ತಮಿಳುನಾಡಿಗೆ ನೀರನ್ನ ಬಿಡ್ತಾ ಇದೆಯಾ ಸರ್ಕಾರ? ಹಾಗಾದ್ರೆ ಆರೋಪ ಪ್ರತ್ಯಾರೋಪದಲ್ಲೇ ಮುಳುಗಿದ ನಾಯಕ, ಹಾಗಾದ್ರೆ ರೈತರ ಗೋಳನ್ನ ಕೇಳೋರ್ ಯಾರು ಎಂದು ರೈತ ಸಂಘದಿಂದ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಮಂಡ್ಯದ ಇಂಡುವಾಳು ಬಳಿ ಹೆದ್ದಾರಿಯನ್ನ ತಡೆದು ಬೃಹತ್ ಪ್ರತಿಭಟನೆ. ರಾಜ್ಯ ಹಾಗೂ ಕೇಂದ್ರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಲಿರುವಂತಹ ರೈತರು, ನಿನ್ನೆ ತಾನೇ ಬಿಜೆಪಿ ಬೃಹತ್ ಮಟ್ಟದ ಪ್ರತಿಭಟನೆ ನಡೆಸಿತು, ಇವತ್ತು ಮಂಡ್ಯದ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತಮಿಳುನಾಡಿಗೆ ನೀರು ಬಿಡುಗಡೆ ವಿರುದ್ಧ ಸಿಡಿದೆದ್ದಿರುವಂತಹ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿನ್ನೆ ಹೆದ್ದಾರಿಯ ತಡೆದು ಸರ್ಕಾರದ ವಿರುದ್ಧ ಪ್ರತಿಭಟಿಸಿತ್ತು ಬಿಜೆಪಿ. ಪ್ರತಿಭಟನೆ ಆಕ್ರೋಶದ ನಡುವೆ ನಾಳೆ ಸರ್ವ ಪಕ್ಷಗಳ ಸಭೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ನಂದನ್, ಮಂಡ್ಯದ ರೈತರು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ತಮಿಳುನಾಡಿಗೆ ನೀರು ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸದ್ಯಕ್ಕೆ? ಪ್ರಗತಿ, ಸದ್ಯ KRS ನಲ್ಲಿ ನೀರಿನ ಮಟ್ಟ ಕುಸಿದಿದೆ. 104 ಅಡಿಗೆ KRS ನ ನೀರಿನ ಮಟ್ಟ ಕುಸಿತ ಕಂಡಿರುವಂತದ್ದು. ಈ ನಡುವೆ ತಮಿಳುನಾಡಿಗೂ ಕೂಡ ನಿರಂತರವಾಗಿ ಕಳೆದೊಂದು ವಾರದಿಂದ ನೀರನ್ನ ಹರಿಸಲಾಗ್ತಾ ಇದೆ. ಇವತ್ತು ಕೂಡ 12,631 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡ್ಲಾಗ್ತಾ ಇದೆ. ಅಂದ್ರೆ ಇಲ್ಲೇ ನೀರಿಲ್ಲ, ರೈತರಿಗೆ ಸಾಕಷ್ಟು ನೀರಿನ ಸಮಸ್ಯೆ ಎದುರಾಗ್ತಾ ಇದೆ. ಕುಡಿಯುವ ನೀರಿಗೂ ಕೂಡ ಅಭಾವ ಉಂಟಾಗುವಂತ ಸಾಧ್ಯತೆ ಇದೆ. ಈ ನಡುವೆ ಕೂಡ ತಮಿಳುನಾಡಿಗೆ ನೀರನ್ನ ಹರಿಸ್ತಾ ಇರುವಂತದ್ದು ರಾಜ್ಯ ಸರ್ಕಾರದ ವಿರುದ್ಧ ರೈತರ ಆಕ್ರೋಶ ಹೆಚ್ಚಾಗಿರ್ತಕ್ಕಂಥದ್ದು. ನಿನ್ನೆಯೂ ಕೂಡ ಬಿಜೆಪಿ ಮಂಡ್ಯ ನಗರದ ಸಂಜಯ ವೃತ್ತದಲ್ಲಿ ಒಂದು ಹೆದ್ದಾರಿಯನ್ನ ತಡೆದು ಪ್ರತಿಭಟಿಸುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಸಿಟ್ಟನ್ನ ಹೊರಹಾಕಿತ್ತು. ANDA ಒಂದು ಒಕ್ಕೂಟಕ್ಕೆ ಒತ್ತಾಯಕ್ಕೆ ಮಣಿದು DMK ಸರ್ಕಾರದ ಓಲೈಕೆಗೆ ನೀರನ್ನು ಹರಿಸ್ತಾ ಇದ್ರು ಅನ್ನುವಂತ ಆರೋಪಗಳನ್ನು ಕೂಡ ಮಾಡಿತ್ತು. ಇದೀಗ ಮಂಡ್ಯ ರೈತರು ಕೂಡ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಸಿಡಿದದ್ದು ಒಂದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಇವತ್ತು ಬೆಂಗಳೂರು ಮೈಸೂರು ದಶಪಥ ಹೈವೇ ಏನಿದೆ ಅದನ್ನ ತಡೆದು ಪ್ರತಿಭಟನೆ ಮಾಡೋದಕ್ಕೆ ಇವತ್ತು ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇರುವಂತದ್ದು. ಮಂಡ್ಯದ ಇಂಡುವಾಳು ಸಮೀಪ ಇರ್ತಕ್ಕಂತ ದಶಪಥ ಹೆದ್ದಾರಿಯನ್ನ ತಡೆದು ಒಂದು ಪ್ರತಿಭಟನೆ ಮಾಡೋದಕ್ಕೆ ಇದೀಗ ರೈತರು ಕೂಡ ಸಜ್ಜಾಗಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಕೂಡ ಆರಂಭ ಆಗುತ್ತೆ. ರೈತ ಸಂಘದ ಮೂಲ ಬಣದ ಕಾರ್ಯಕರ್ತರಿಂದ ಹೆದ್ದಾರಿ ತಡೆಯುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ಅಂದ್ರೆ ಈಗಾಗಲೇ ಸ್ಥಳದಲ್ಲಿ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡ್ಕೊಳ್ಳಲಾಗಿದೆ. 200 ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಆಗಿರುವಂತದ್ದು. 5 DR ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ. ಫುಲ್ ಒಂದು ರೀತಿ ಬಿಗಿ ಬಂದೋಬಸ್ತ್ ಅನ್ನು ಮಾಡಿಕೊಂಡು ಪ್ರತಿಭಟನೆ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು, ಮತ್ತೆ ಹೆದ್ದಾರಿ ತಡೆಯೋದಕ್ಕೆ ರೈತರಿಗೂ ಕೂಡ ಅವಕಾಶ ಕೊಡಬಾರದು ಅನ್ನುವಂತ ನಿಟ್ಟಲ್ಲಿ ಪೊಲೀಸರು ಕೂಡ ಸಜ್ಜಾಗಿ ನಿಂತಿರುವಂತದ್ದು. ಎತ್ತಿನ ಗಾಡಿ, ಟ್ರ್ಯಾಕ್ಟರ್ ಮತ್ತೆ ಹೀಗೆ ಏನೆಲ್ಲ ರೈತ ಉಪಕರಣಗಳಿದೆ ಅದೆಲ್ಲವನ್ನು ತಂದು ಹೆದ್ದಾರಿಗೆ ನಿಲ್ಲಿಸಿ ಒಂದು ಬಂಧನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರೈತರು ಕೂಡ ಸಜ್ಜಾಗಿದ್ದಾರೆ. ಆ ಮೂಲಕ ರಾಜ್ಯ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವಂತಹ ಎಲ್ಲಾ ರೀತಿಯ ಪ್ರತಿಭಟನೆಗಳು ಕೂಡ ಮಾಡೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಪ್ರತಿಭಟನೆ ಕೂಡ ಆರಂಭ ಆಗುತ್ತೆ. ಈಗಷ್ಟೇ ರೈತರು ಕೂಡ ಒಬ್ಬೊಬ್ಬರಾಗಿ ಬರೋದಕ್ಕೆ ಶುರುವಾಗಿದ್ದಾರೆ. ಇನ್ನೇನು ಅರ್ಧ ಗಂಟೆ ಒಳಗೆ ಒಂದು ಪ್ರತಿಭಟನೆ ಶುರುವಾಗತ್ತ ಸಾಧ್ಯತೆಗಳು ಕೂಡ ಇದೆ. ಒಂದು ಪ್ರತಿಭಟನೆ ಹೆಚ್ಚಾಗಿ ಒಂದು ಹೆದ್ದಾರಿ ತಡೆಯೋದಕ್ಕೆ ಏನಾದ್ರು ಮುಂದಾಗ್ತು ಅಂತಂದ್ರೆ ಅವರನ್ನ ಬಂಧಿಸಿ ಕರೆದೊಯ್ಯುವಂತಹ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಸದ್ಯ ಪೊಲೀಸರು ಮಾಡ್ಕೊಂಡಿರುವಂತದ್ದು. ಒಟ್ಟಾರೆ ತಮಿಳುನಾಡಿಗೆ ನೀರನ್ನು ನಿರಂತರವಾಗಿ ಹರಿಸ್ತಾ ಆಗ್ತಾ ಇದೆ. ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಇದನ್ನ ಪ್ರತಿಭಟಿಸಿ ಇವತ್ತು ಮಂಡ್ಯದಲ್ಲಿ ಹೆದ್ದಾರಿ ಬಂದ್ ಗೆ ರೈತ ಸಂಘ ಕರೆ ಕೊಟ್ಟಿರುವಂತದ್ದು. ಪ್ರಗತಿ, ಥ್ಯಾಂಕ್ ಯು ನಂದನ್, ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.